ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಾಗೂ ಕುಂದಾಪುರ ಬೈಂದೂರು ವಲಯ ಇವರ ನೇತೃತ್ವದಲ್ಲಿ ಬಿಜಾಡಿಯ ಐಶ್ವರ್ಯ ಮೀಡಿಯಾ ಮತ್ತು ಸ್ಟುಡಿಯೋ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಅಗ್ನಿಶಾಮಕ ಠಾಣೆ ಕುಂದಾಪುರ ಮತ್ತು ಕೋಟೇಶ್ವರದ ಕಾಳುವಾರ ವರದರಾಜ ಎಂ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ಸಹಯೋಗದೊಂದಿಗೆ ಕಾಲೇಜಿನಲ್ಲಿ ವಿಶ್ವ ಪ್ರಕೃತಿ ವಿಕೋಪ ನಿಯಂತ್ರಣ ದಿನಾಚರಣೆ ಕಾರ್ಯಕ್ರಮ ಹಾಗೂ ಪ್ರಾಕೃತಿಕ ವಿಕೋಪಗಳ ಸಂದರ್ಭಗಳನ್ನು ನಿರ್ವಹಿಸುವ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಜರುಗಿತು. ಕುಂದಾಪುರದ ಡಿಎಸ್ಪಿ ಕೆ ಶ್ರೀಕಾಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಎಸ್ಕೆಪಿಎ ಕುಂದಾಪುರ ಬೈಂದೂರು ವಲಯದ ಅಧ್ಯಕ್ಷ ದೊಡ್ಡಯ್ಯ ಪೂಜಾರಿ ಅಧ್ಯಕ್ಷತೆ ವಹಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ರಾಜೇಂದ್ರ ನಾಯಕ್ ಆಪತ್ ಪಂದ್ ಅವರನ್ನು ಸನ್ಮಾನಿಸಿದರು. ಕುಂದಾಪುರ ಅಗ್ನಿಶಾಮಕ ಠಾಣೆಯ ಠಾಣಾಧಿಕಾರಿ ಬಾಬು ಶೆಟ್ಟಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ಟರು. ಕಾಲೇಜಿನ ಎನ್ಎಸ್ಎಸ್ ಘಟಕದ ಯೋಜನಾಧಿಕಾರಿಗಳಾದ ಸಂತೋಷ್ ನಾಯ್ಕ್, ಸುಚಿತ್ರ, ಎಸ್ಕೆಪಿಎ ಕುಂದಾಪುರ ಬೈಂದೂರು ವಲಯದ ಸಲಹಾ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ರಾಯಪ್ಪನಮಠ, ಪ್ರಧಾನ ಕಾರ್ಯದರ್ಶಿ ಸುರೇಶ್, ನಿಕಟಪೂರ್ವ ಅಧ್ಯಕ್ಷರಾದ ರಾಜಾ ಮಠದ ಬೆಟ್ಟು, ಎಸ್ಕೆಪಿಎ ಸೊಸೈಟಿ ನಿರ್ದೇಶಕರಾದ ಗಣೇಶ್ ಬೆನಕ, ಉಪಾಧ್ಯಕ್ಷ ಸೀನಾದೇವಾಡಗ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ ಆಪತ್ ಪಂದವರಾದ ಕುಂದಾಪುರ ಅಗ್ನಿಶಾಮಕ ಠಾಣಾಧಿಕಾರಿ ಬಾಬು ಶೆಟ್ಟಿ, ಅಗ್ನಿಶಾಮಕ ಪ್ರದೀಪ್ ಜಿ ನಾಯಕ್ ಮತ್ತು ಶೌರ್ಯ ಮತ್ತು ವಿಪತ್ತು ನಿರ್ವಹಣಾ ವಿಭಾಗದ ಕೋಟೇಶ್ವರ ಕಾಳುವಾರ ಘಟಕ ಸಂಯೋಜಕ ರಾಜಶೇಖರ್ ಕುಂದಾರ್ ಅವರನ್ನು ಗೌರವಿಸಲಾಯಿತು. ಅಗ್ನಿ ಅವಘಡ, ಪ್ರಾಕೃತಿಕ ವಿಕೋಪ ಸಂದರ್ಭಗಳನ್ನು ನಿರ್ವಹಿಸುವ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆಯೊಂದಿಗೆ ಮಾಹಿತಿ ನೀಡಲಾಯಿತು. ಐಶ್ವರ್ಯ ಮೀಡಿಯಾದ ಮುಖ್ಯಸ್ಥ ಪತ್ರಕರ್ತ ಗಣೇಶ್ ಐಶ್ವರ್ಯ ಬಿಜಾಡಿ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಉಪನ್ಯಾಸಕ ವೆಂಕಟರಾಮ್ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ವಾಣಿಜ್ಯಶಾಸ್ತ್ರ ಉಪನ್ಯಾಸಕ ನಾಗರಾಜ್ ಇವು ಸನ್ಮಾನ ಪತ್ರ ವಾಚಿಸಿದರು. ಸಂತೋಷ್ ನಾಯ್ಕ್ ವಂದಿಸಿದರು. ಇವತ್ತು ಕಾಂಕ್ರೀಟ್ ನಾಡುಗಳನ್ನು ರಚನೆ ನಾವೇ ಮಾಡ್ತಾ ಇದ್ದೇವೆ, ಪ್ರಕೃತಿ ಜೊತೆ ಆಟಗಳನ್ನು ನಾವೇ ಆಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಯಾವ ತರ ಒಂದು ಕ್ರಮಗಳನ್ನು ತಗೊಳ್ಬಹುದು ಅನ್ನೋದಕ್ಕೆ ನಮಗಿಂತ ಹೆಚ್ಚಾಗಿ ಇವತ್ತು ಇಲಾಖೆ ಅಧಿಕಾರಿಗಳು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಕಳೆದ 28 ವರ್ಷದಿಂದ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ. ಅದೆಷ್ಟೋ ಮಂದಿ ಅಸಹಾಯಕರಿಗೆ, ಅದೆಷ್ಟೋ ದೀನ ದಲಿತರಿಗೆ, ಮನೆ ಇದ್ದಂತ ಕಡು ಬಡವರಿಗೆ, ಎಚ್ಐವಿ ಪೀಡಿತ ಪೇಷಂಟ್ ಗೆ ಸ್ವಾವಧಾನವನ್ನು ಕೊಡಲು ಅವಕಾಶ ಮಾಡಿಕೊಂಡಿದೆ. ಅದರಲ್ಲದೆ ವಿದ್ಯಾರ್ಥಿ ವೇತನವನ್ನ ವಿತರಿಸುವಂತ ಕೆಲಸಗಳು ಕೂಡ ಈ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಈ ಸ್ಥಳದಲ್ಲೇ ಕುಂದಾಪುರದಲ್ಲಿ ಈಗಾಗಲೇ 800 ಮಂದಿ ನಾವು ಫೋಟೋಗ್ರಾಫರ್ ಅಸೋಸಿಯೇಷನ್ ಮೆಂಬರ್ಸ್ ನೇತ್ರದಾನ ಮಾಡಲು ಇವತ್ತು ಸಿದ್ಧರಾಗಿರೋದು ಕೂಡ ದಾಖಲಾತಿಯನ್ನ ನಮ್ದು ಹೇಗಿದೆ ಅಂತಂದ್ರೆ, ನಮ್ದೊಂಥರ ವಸುದೈವ ಕುಟುಂಬಕ್ಕೆ ಬಂದು ಅಂದ್ರೆ ನಾವೆಲ್ಲರೂ ಒಂದು ವಸತಿ ಅಂದ್ರೆ ಭೂಮಿ, ಭೂಮಿಯಲ್ಲಿ ಇರುವಂತ ಎಲ್ಲರೂ ಒಂದು ಕುಟುಂಬ ಇದ್ದಾಗೆ, ಮರ ಇರ್ಬೋದು, ಗಿಡ ಇರ್ಬೋದು, ಎಲ್ಲಾ ಪ್ರಾಣಿ ಪಕ್ಷಿಗಳು ಎಲ್ಲವೂ ಒಂದು ಕುಟುಂಬದ ರೀತಿ ಪ್ರತಿಯೊಬ್ಬರಿಗೆ ಇಲ್ಲಿ ಬದುಕುವ ಹಕ್ಕಿದೆ. ಆದ್ರಿಂದ ನಾವು ಯಾವುದೇ ಒಂದು ಮರವನ್ನ ಕಟ್ ಮಾಡಬೇಕಾದ್ರೆ ಮುಂದೆ ಯೋಚನೆ ಮಾಡಬೇಕು. ಸೊ ಆದ್ರಿಂದ ಎಲ್ಲಿ ನಮ್ಮ ಮರಗಳ ಸಂಖ್ಯೆ ಕಡಿಮೆ ಆಗ್ತದೆ, ಯಾವಾಗ ನಮ್ಮ ಬಿಲ್ಡಿಂಗ್ ಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಈ ತರದ ಸಮಸ್ಯೆ ಆಗೋದಕ್ಕೆ ಸಾಧ್ಯ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಫಾರೆಸ್ಟ್ ಒಂದು ಇಕಾಲಜಿಕಲ್ ಆಗಿ ನಮ್ಮ ಬ್ಯಾಲೆನ್ಸ್ ಇರಬೇಕು ಅಂತಂದ್ರೆ ಇಷ್ಟು ಮಟ್ಟದ ಒಂದು ಫಾರೆಸ್ಟ್ ಇರಲೇಬೇಕು. ಸೊ ಫಾರೆಸ್ಟ್ ಇಲ್ಲದೆ ಇದ್ರೆ ಏನಾಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಆಗಿ ಸರಿಯಾದ ರೀತಿಯಲ್ಲಿ ಮಳೆ ಬರೋದಿಲ್ಲ ಅಥವಾ ವಿಪರೀತ ಮಳೆ ಬರುವಂತ ಸಂದರ್ಭ ಇರ್ತದೆ. ಸೊ ಇಂತಹ ಒಂದು ಪ್ರಾಕೃತಿಕ ವಿಕೋಪ ಆದಂತ ಸಂದರ್ಭದಲ್ಲಿ ನಾವು ಇದನ್ನ ತಡೆಗಟ್ಟಬೇಕಾದ್ರೆ ಬಹಳ ಒಂದು ಜೀವ ಹಾನಿ ಆಗದ ರೀತಿಯಲ್ಲಿ ನಾವು ಮಾಡಬೇಕು ಅಂತಂದ್ರೆ ಅಲ್ಲಿ ನಾವು ಸಾರ್ವಜನಿಕರ ಸಹಕಾರ ಜೊತೆಯಲ್ಲಿ ನಮ್ಮ ಇಲಾಖೆಗಳಿದೆ. ಸಾರ್ವಜನಿಕರು ಬಹಳ ಅಂತಂದ್ರೆ ಯಾವುದೇ ಒಂದು ಸಮಸ್ಯೆ ಆದ್ರೆ ಅದನ್ನ ಫಸ್ಟ್ ರೆಸ್ಪಾಂಡರ್ ಆಗಿ ಫಸ್ಟ್ ಅದನ್ನ ಸಾಲ್ವ್ ಮಾಡೋದಕ್ಕೆ ಅಲ್ಲಿ ಬರುವುದೇ ನಮ್ಮ ಯುವ ಜನರು. ಇವತ್ತು ನಮ್ಮ ಕುಂದಾಪುರ ಭಾಗ ಇರ್ಬೋದು ಅಥವಾ ನಮ್ಮ ಉಡುಪಿ ಭಾಗದಲ್ಲಿ ಬಹಳ ಒಂದು ಯುವಕರ ಒಂದು ಪಡೆಣೆ ಇದೆ. ಈ ತರ ಯಾವುದಾದ್ರೂ ಒಂದು ನೆರೆ ಬರುವ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅಥವಾ ಅಗ್ನಿಶಾಮಕ ಇರ್ಬೋದು ಅಥವಾ ರೆವಿನ್ಯೂ ಇಲಾಖೆಯವರು ಬರೋಕ್ಕಿಂತ ಮುಂಚೆನೆ ಇವರೇ ಅದನ್ನ ಒಂದು ಪ್ರಿಕಾಷನ್ ಆಗಿ ಏನ್ ಮಾಡ್ಬೇಕು, ಯಾರನ್ನ ಶಿಫ್ಟ್ ಮಾಡಬೇಕು ಎಂಬುದ್ರ ಬಗ್ಗೆ ಕಾಳಜಿ ವಹಿಸಿ ಒಂದು ಮಾಡ್ತಾ ಇದ್ದಾರೆ. ಅದೊಂದು ಬಹಳ ಒಂದು ಮಹತ್ವಪೂರ್ಣವಾದ ಕೆಲಸವನ್ನ ಈ ಭಾಗದ ಯುವ ಜನರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಹೇಳೋದಕ್ಕೆ ನನಗೆ ಒಂಥರ ಹೆಮ್ಮೆ ಆಗುತ್ತೆ. ರಸ್ತೆಗೆ ಸಂಬಂಧಪಟ್ಟಿದ ಒಂದು ಈಗ ಉಪಕರಣ ಇನ್ಕ್ಲೂಡ್ ಮಾಡ್ತೀವಿ, ಇಲ್ಲೊಂದಿದೆ ಲೈಫ್ ಜಾಕೆಟ್ ಅಂತ ಬಿಟ್ಟು ಅದು ಅನಾಹುತ ಏನಂತ ತರಿಸಿಕ್ ಹೋದಾಗ ನಾವು ಇದನ್ನ ಹಾಕೊಂಡು ಮಾಡ್ತೀವಿ, ಮತ್ತೆ ಪಬ್ಲಿಕ್ ಕೂಡ ಇದನ್ನ ಹಾಕಿ ರಸ್ತೆ ಮಾಡ್ತೀವಿ. ಇದು ನಮ್ಮನ್ನ ನೀರಿನ ಮೇಲೆ ಕೆಲಸದೆ, ಬಟ್ ಇದೇನು ನಮ್ಮನ್ನ ಜೀವ ಬಚಾವ್ ಮಾಡಲ್ಲ. ಈ ಜೀವ ಬಚಾವ್ ಆಗ್ಬೇಕಾದ್ರೆ ನಮ್ಗೆ ಈಜ್ ಬರ್ಬೇಕು, ದಡ ಸೇರಿದ ಸಾಮರ್ಥ್ಯ ಇರ್ಬೇಕು, ಇಲ್ಲಾಂದ್ರೆ ನಮ್ಗೆ ನೀರಿನ ಕೆಲಸ ಇರ್ತೀವಿ. ನಮ್ಮನ್ನ ಇನ್ನೊಬ್ಬರು ರಸ್ತೆ ರಕ್ಷಣೆ ಮಾಡಿ ಬರ್ಬೇಕು. ಇರೋ ಒಂದು ಲೈಫ್ ಅಂತ ಈ ದೋಣಿ ಎಲ್ಲರೂ ಜಾಸ್ತಿ ಜನ ಹೋಗ್ತಾರೆ. ಇದನ್ನ ಇಟ್ಕೊಂಡ್ರೆ ಇದರಿಂದ ಅವರು ಯಾರು ನೀರಲ್ಲಿ ಬಿದ್ದೋಗಿರ್ತಾರೆ ಅವ್ರು ಮುಳುಗಲ್ಲ. ಇದು ಒಂದು ಲೈಫ್ ಬಾಯ್ ಅಂತ ಕರಿತೀವಿ. ಇದೊಂದು ಜೀವರಕ್ಷಕ ಸಾಧನ.
ಉಸಿರಾಟದ ಸಲಕರಣೆ ಅಂತ ಕರಿತೀವಿ. ಈ ಉಸಿರಾಟದ ಸಲಕರಣೆ ಉಪಯೋಗಿಸಿಕೊಂಡು ಹೊಗೆ ತುಂಬಿದ ಪಟ್ಟಣಗಳಲ್ಲಿ ಯಾರಾದ್ರೂ ಅನ್ಕಾನ್ಶಿಯಸ್ ಆಗಿದ್ದವರಿದ್ರೆ ಅಥವಾ ಯಾವ್ದಾದ್ರು ಗೋಡಾನಲ್ಲಿ ವಿಷಾನಿಲ್ಲ ತುಂಬಿದಂತ ಗೋಡಾನ ಮಂಜುಗಡ್ಡೆ ಕಾರ್ಖಾನೆಯಲ್ಲಿ ಅಮೋನಿಯಾ ಗ್ಯಾಸ್ ಯೂಸ್ ಮಾಡ್ತಾರೆ ಅಂತ ಸಮಯದಲ್ಲಿ ಏನಾದ್ರು ಇನ್ಸಿಡೆಂಟ್ ಆದ್ರೆ ಅವ್ರ ರಕ್ಷಣೆಗೋಸ್ಕರ ಅಲಂಕರಿಸಿ ಬಿದ್ದವರನ್ನ ನಾವು ಇದನ್ನ ಹೋಗಿ ಅವ್ರನ್ನ ಇದರಲ್ಲಿ ಭಾರಿ ಪ್ರಮಾಣದ ಒತ್ತಡದಲ್ಲಿ ಶುದ್ಧವಾದ ವಾತಾವರಣ ಗಾಳಿಯನ್ನು ತುಂಬಿರ್ತಾರೆ. ಈ ಗಾಳಿನ ಉಪಯೋಗಿಸ್ಕೊಂಡು ನಾವು ಸುಮಾರು 35-40 ನಿಮಿಷ ಉಸಿರಾಡ್ಬೋದು. ಇದನ್ನ ಹಾಕೊಳ್ಳೋದ್ರಿಂದ ನಮ್ಮನ್ನ ನಾವು ರಕ್ಷಣೆ ಮಾಡೋದ್ರೊಟ್ಟಿಗೆ ಬೇಗನ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ. ಇದಕ್ಕೆ ಉಸಿರಾಟದ ಸಲಕರಣೆ ಸೆಲ್ಫ್ ಕಂಟೆಂಟ್ ವಿದಿಂಗ್ ಆಪರೇಟರ್ಸ್ ಅಂತ ಕರೀತಾರೆ. ಪ್ರೆಷರ್ ಅಲ್ಲಿ ನೀರು ಔಟ್ಪುಟ್ ಆಗುತ್ತೆ. ಈ ವೆಹಿಕಲ್ ಅಲ್ಲಿ ಸುಮಾರು 4,500 ಲೀಟರ್ ನೀರಿದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಫೈರ್ ಫೈಟಿಂಗ್ ಸಂಬಂಧಪಟ್ಟ ಎಲ್ಲ ಇಕ್ವಿಪ್ಮೆಂಟ್ ಗಳನ್ನ ಇಟ್ಕೊಂಡಿರ್ತೀವಿ. ಅಂದ್ರೆ ಹಾರೆ ಆಗಿರ್ಬೋದು, ಬ್ರಾಂಚಸ್ ಆಗಿರ್ಬೋದು, ಹೋಸ್ ಪೈಪ್ ಗಳಾಗಿರ್ಬೋದು, ಇತರೆ ಅದು ಜೀವರಕ್ಷಕ ಐಟಮ್ಸ್ ಗಳು ಇಲ್ಲಿದ್ವಲ್ಲ ಅಂತದನ್ನೆಲ್ಲ ತಕ್ಷಣದಲ್ಲಿ ನಾವು ಆಪರೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುವಂಗೆ ಅದೆಲ್ಲ ಇಟ್ಕೊಂಡಿರ್ತೀವಿ. ಈಗ ಇದರಲ್ಲೇ ಆ ನೀರು ಇರೋದ್ರಿಂದ ನಾವು ಎ ಕ್ಲಾಸ್ ಬೆಂಕಿ ನೋಡಿ, ಉರಿದ ಬೂದಿ ಆಗುವ ವಸ್ತುಗಳ ಬೆಂಕಿ ಅಂತ ನಾನು ಹೇಳಿದೆ. ಇಲ್ಲಿ ಈ ತೆಂಗಿಂದು ಇದು ಮಡ್ಲಲ್ಲಿ ಹಾಕಿ ಒಂದು ಸಣ್ಣ ಗುಡಿಸಲು ರೀತಿ ಮಾಡಿದ್ದಾರೆ, ಆಯ್ತಾ. ಆ ಗುಡಿಸಲಿಗೆ ಬೆಂಕಿ ಬಿದ್ದಾಗ ಎ ಕ್ಲಾಸ್ ನೀರಿನಿಂದ ಹಾಕಿ ಬೆಂಕಿಯನ್ನು ಆರಿಸ್ಬೋದು. ಹೀಟ್ ಅಬ್ಸರ್ವರ್ ಮೂಲಕ ಬೆಂಕಿ ಆರೋಗ್ತದೆ, ತಕ್ಷಣದಲ್ಲಿ ಆರೋಗ್ತದೆ. ಈಗ ಅಲ್ಲಿ ಒಂದು ಇಲ್ಲಿ ಬೆಂಕಿ ಆಗಿದ್ದೀವಿ, ನಮ್ಮ ಫೈರ್ ಬ್ರಿಗೇಡ್ ಗಾಡಿ ಅಲ್ಲಿಂದ ಬಂದು ತಕ್ಷಣದಲ್ಲೇ ಬೆಂಕಿಯನ್ನು ಆರಿಸ್ತಾರೆ. ಓಕೆ, ಇದು ವಾತಾವರಣದಲ್ಲಿರುವಂತ ಗಾಳಿಯನ್ನು ತಡೆಗಟ್ಟಿ ಬೆಂಕಿಯನ್ನು ಆರಿಸ್ತದೆ, ಮತ್ತೆ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಇರೋದ್ರಿಂದ ಮತ್ತೆ ರೈಸ್ ಆಗಲ್ಲ. ಅಂದ್ರೆ ಬೆಂಕಿ ಹಾರಿಸುವಾಗ 2-3 ಕಡೆ ಬೆಂಕಿ ಸ್ಪ್ರೆಡ್ ಆಗಿರ್ತದೆ. ಈ ಕಡೆ ಬೆಂಕಿ ಆಗಿದ ತಕ್ಷಣ ಮತ್ತೆ ಅದು ಇನ್ನೊಂದು ಕಡೆ ಮಾಡ್ಬೇಕು, ನಾವು ಅದನ್ನ ಬಂದ್ ಮಾಡ್ಕೊಂಡು ಇನ್ನೊಂದು ಕಡೆ ಮಾಡ್ಬೇಕು. ಮತ್ತೆ ಸ್ಪ್ರೇ ವಿತ್ ಜೆಟ್ 2 ಬರುತ್ತೆ, ಸ್ಪ್ರೇ ಬರುತ್ತೆ ಮತ್ತೆ ಜೆಟ್ ಬರುತ್ತೆ.
ಭಯಂಕರ ಆಗ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಯಾರು ಇಮಿಡಿಯೇಟ್ ಆಗಿ ಸ್ಪಾಟ್ ಅಲ್ಲಿ ಒಬ್ರು ಅಡ್ವಾನ್ಸ್ ಆಗಿ ಬಂದು ನಿಂತ್ಬಿಟ್ಟು ನಮ್ಮ ಗಾಡಿ ವೆಹಿಕಲ್ ಇಂತಲ್ಲಿ ಬಂದು ಸರ್ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆ ಸ್ಪಾಟ್ ಅಲ್ಲಿ ನಿಂತ್ಬಿಟ್ಟು ತಕ್ಷಣ ಕರ್ಕೊಂಡು ಹೋದ್ರೆ ತಕ್ಷಣದಲ್ಲಿ ನಿಮ್ಮ ಪ್ರಾಪರ್ಟಿ ಸೇವ್ ಆಗ್ತದೆ. ನೀವು ಅದ್ರಲ್ಲಿ ಸಿಕ್ಕಾಕೊಂಡಿದ್ರೆ ಅಂದ್ರೆ ಜೀವ ಅಪಾಯದಲ್ಲಿದ್ರೆ ತಕ್ಷಣ ನಿಮ್ಮನ್ನ ರೆಸ್ಕ್ಯೂ ಮಾಡಲಿಕ್ಕೆ ಅನುಕೂಲ ಆಗ್ತದೆ.